ಅಡ್ಡ ಮತದಾನ ಮಾಡಿದ್ಮೇಲೆ, ವಿಪ್ ಜಾರಿ ಆದ ನಂತರ ಅಡ್ಡ ಮತದಾನ ಮಾಡಿದ್ಮೇಲೆ ತಕ್ಷಣ ನಾವು ಪಿಟಿಷನ್ ಹಾಕ್ತೀವಿ. ಪಿಟಿಷನ್ ಹಾಕಿ ಸ್ಪೀಕರ್ ಮುಂದೆ ಇದನ್ನು ತೀರ್ಮಾನ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಒಂದು ವೇಳೆ ಸ್ಪೀಕರ್ ವಿಳಂಬ ಮಾಡಿದ್ರೆ ನಾವು ಹೈಕೋರ್ಟ್ಗೆ ಹೋಗಿ ಡೈರೆಕ್ಷನ್ ತೊಗೊಂಡು ಕೂಡಲೇ ಸ್ಪೀಕರ್ ಇದನ್ನು ತೀರ್ಮಾನ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಇದರ ಜೊತೆಗೆ ಕ್ಷೇತ್ರದ ಜನ ಬಿ ಜೆ ಪಿಯ ಚಿಹ್ನೆಯನ್ನು ನೋಡಿ ಹಾಕಿರೋದು ಮತ ಅದಕ್ಕೆ ದ್ರೋಹ ಬಗ್ದಿರೋ ಪ್ರಸಂಗ ಬಹಳ ದುರದೃಷ್ಟಕರ. ಆದ್ದರಿಂದ ಸಂವಿಧಾನದಲ್ಲಿ ಇದಕ್ಕೆ ಒಂದು ಪರಿಹಾರ ಇದೆ. ಸಂವಿಧಾನದಲ್ಲಿ ಏನು ಹೇಳ್ತಾರೆ, ಈ ಥರ ದ್ರೋಹ ಬಗೆದರೆ ಅಥವಾ ಮೋಸ ಮಾಡಿದ್ರೆ, ತಮ್ಮ ಕ್ಷೇತ್ರದ ಜನಕ್ಕೆ ಮೋಸ ಮಾಡಿದ್ರೆ, ತಕ್ಷಣ ಕೂಡಲೇ ಇದಕ್ಕೆ ನೀವು ಶೆಡ್ಯೂಲ್ 10ನಲ್ಲಿ ಆ್ಯಕ್ಷನ್ ತೊಗೊಬೋದು, ಶೆಡ್ಯೂಲ್ 10ನಲ್ಲಿ ಕೇಸ್ ಹಾಕ್ಬೋದು, ಅವ್ರನ್ನ ಅನರ್ಹಗೊಳಿಸಿ ವಿಧಾನಸಭೆಯಿಂದ ಆಚೆ ಇಳಿಸ್ಬೋದು. ಈಗ ಸ್ಪೀಕರ್ ಪಕ್ಷ ನಿಷ್ಪಕ್ಷಪಾತವಾಗಿ ನಡ್ಕೊಳ್ಬೇಕು. ಸ್ಪೀಕರ್ ಪಾತ್ರ ಅದು. ಸ್ಪೀಕರ್ ಹೇಗೆ ತಮ್ಮ ಕ್ರಮವನ್ನು ಅಥವಾ ತಮ್ಮ ಹುದ್ದೆಯನ್ನು ನಿರ್ವಹಿಸ್ತಾರೆ, ಯಾವ ಜಾಗರೂಕತೆಯಿಂದ ಮಾಡ್ತಾರೆ ಅನ್ನೋದು ಇಡೀ ರಾಜ್ಯ ನೋಡ್ತಾರೆ ಇವತ್ತು. ಆದ್ದರಿಂದ ಅವರು ಕೂಡಲೇ ಕ್ರಮ ತಗೊಂಡ್ರೆ ನಾವು ಸ್ವಾಗತಿಸ್ತೀವಿ, ಆದರೆ ತಗೊಂಡದೇ ಇದ್ದರೆ ಕೂಡಲೇ ಹೈಕೋರ್ಟ್ಗೆ ಪ್ರಕರಣವನ್ನು ಹಾಕಿ ನೀವು ಮಾಡಿ ಅಂತ ಹೇಳಬೇಕಾಗತ್ತೆ. ಅದು ಸ್ಪೀಕರ್ಗೆ ಒಂದು ಕುಂದು ತರುವಂಥ ವಿಷಯ. ಸ್ಪೀಕರ್ಗೆ ಇವರು ಪಕ್ಷಪಾತವಾಗಿ ನಿಷ್ಪಕ್ಷಪಾತವಾಗಿ ಇಲ್ಲ ಅನ್ನೋದು ಸಾಬೀತಾಗುತ್ತೆ. ಓಪನ್ ಬ್ಯಾಲೆಟ್ ಆಗಿರೋದ್ರಿಂದ ಮತ್ತು ಪಕ್ಷದ ಸಿಂಬಲ್ ಇಲ್ಲದೆ ಇರೋ ಕಾರಣ ವಿಪ್ ಕೂಡ ಜಾರಿ ಮಾಡಲಿಕ್ಕಾಗಲ್ಲ, ಅನರ್ಹಗೊಳಿಸ್ಲಿಕ್ಕೆ ಕೂಡ ಸಾಧ್ಯ ಆಗಲ್ಲ. ಯಾವುದು ಸರ್, ಯಾವುದು ಜಡ್ಜ್ಮೆಂಟ್ ಯಾವುದು ಸರ್? ಇದೆ ಬೇಕಾದಷ್ಟು ಜಡ್ಜ್ಮೆಂಟ್ ಆಗಿದೆ. ಕುಶ್ವಂತ್ ಸಿಂಗ್ ಅವರ ಜಡ್ಜ್ಮೆಂಟಲ್ಲೂ ಕೂಡ ಇತ್ತು. ಅವರು ಕುಶ್ವಂತ್ ಸಿಂಗ್ ಅವರು ಇದನ್ನ ಯಾಕೆ ಈ ರೀತಿ ಇದೆ, ಸರಿಯಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿರೋದು ಕೂಡ ಇದೆ. ಆದರೂ ಇವಾಗ ಈಗಿರುವಂಥ ಕಾನೂನಿನಲ್ಲಿ ಈಗಿರೋ ತೀರ್ಪುಗಳಲ್ಲಿ ಯಾವ ಕಾರಣಕ್ಕೂ ಅನರ್ಹಗೊಳಿಸಲಿಕ್ಕೆ ಸಾಧ್ಯ. ಇಲ್ಲ ಇಲ್ಲ, ಪಕ್ಷಾಂತರ ಅಂತ ಹೇಳಿದ್ರೆ ಮೊದಲನೇದಾಗಿ ತಾವು ಸಿಂಬಲ್ ವೋಟಿಂಗ್ ಇರಬೇಕಲ್ಲ, ಸಿಂಬಲೇ ಇಲ್ವಲ್ಲ ಚಿತ್ರದಲ್ಲಿರುವಂಥ ಅಭ್ಯರ್ಥಿ. ಅದರಿಂದ ಅಧಿಕೃತವಾಗಿ ಒಂದು ಪಕ್ಷದ ಅಭ್ಯರ್ಥಿ ಅಂತ ಘೋಷಣೆ ಆಗಿ ಸಿಂಬಲ್ ಇದ್ದಾಗ ಮಾತ್ರ ಆ ಪ್ರಶ್ನೆ ಬರ್ತದೆ.